ಮಂಗೇಶಣ್ಣ ಈಗ ವಟಾರ ಬಿಟ್ಟು ಹೋದ್ರೆ ಮಂಚೇನವರು ಇದನ್ನೇ ನಂಬ್ಕೊಂಡಿರ್ತಾರೆ, ತಾವೇ ಸರಿ ಮಂಗೇಶಣ್ಣ ಸರಿ ಇಲ್ಲ ಅಂದ್ಕೋತಾರೆ. ಅದಕ್ಕೆ ಮಂಗೇಶಣ್ಣ ನೀವು ಈ ವಟಾರದಲ್ಲಿ ಇರಲೇಬೇಕು. ಕೊನೆ ಪಕ್ಷ ಮಂಚೇನವ್ರಿಗೆ ತಮ್ಮ ತಪ್ಪಿನ ಅರಿವಾಗೋ ತನಕ ನೀವಿಲ್ಲೇ ಇರಬೇಕು. ಅವ್ರು ತಪ್ಪು ಮಾಡ್ತಿದ್ದಾರೆ, ಎಂಥ ತಪ್ಪಂದರೆ ಬೇರೆ ಹೆಣ್ಣು ಜೊತೆ ಬದುಕ್ತಿರೋದು ಅವರಾದರೂ ಸ್ವಂತ ಹೆಂಡತಿ ಮೇಲೆ ಅನುಮಾನ ಪಡ್ತಿದ್ದಾರೆ. ಭೀಮಾ, ರಾಮ್ಜಿ ಹತ್ರ ನಾನಾಗಲೇ ಮಾತಾಡಿದ್ದೀನಿ, ನನ್ನನ್ನು ತಡಿಬೇಡ, ಹೋಗೋದಕ್ಕೆ ಬಿಡು. ಇಲ್ಲ ಮಾವ, ನೀವಿಲ್ಲಿ ಇರಲೇಬೇಕು, ಯಾಕಂದರೆ ಇದು ಒಂದು ಹೋರಾಟ. ಪುರುಷ ಪ್ರಧಾನವಾದ ಈ ಸಮಾಜದಲ್ಲಿ ಪುರುಷರ ಮತ್ತು ಸ್ತ್ರೀಯರ ನಡುವೆ ನಡೀತಾರೋ ಭೇದ ಭಾವದ ವಿರುದ್ಧ ಹೋರಾಟ. ಈ ಹೋರಾಟನ ನಾನು ನೀವು ಎಲ್ಲರೂ ಒಟ್ಟಾಗಿ ಸೇರಿ ಹೋರಾಡಬೇಕು. ಕೊನೆ ಪಕ್ಷ ಈ ವಠಾರದಲ್ಲಾಗ್ತಿರುವಂತಹ ಅನ್ಯಾಯದ ವಿರುದ್ಧ ನಾವು ಗೆಲ್ಲಬೇಕು. ಅಮ್ಮ ಚಹಾ ತಗೊಳ್ಳಿ. ಸರಸಮ್ಮನವರೇ ಚಹಾ ಕುಡೀರಿ. ನನಗೆ ಗೊತ್ತು ನಿಮಗೆ ಕಷ್ಟ ಆಗ್ತಿದೆ ಅಂತ, ಆದರೆ ಧೈರ್ಯಗೆಡಬೇಡಿ, ಎಲ್ಲ ಸರಿ ಹೋಗುತ್ತೆ. ಮಂಗೇಶಣ್ಣ, ದಯವಿಟ್ಟು ಇನ್ಮೇಲೆ ಮನೆ ಬಿಟ್ಟು ಹೋಗೋದ್ರ ಬಗ್ಗೆ ಮಾತಾಡಬೇಡಿ. ಹೌದು ಭೀಮನ ಮಾತು ಸರಿ, ಈ ವಠಾರದವರ ವಿರುದ್ಧ ನಾವು ಇದೊಂದು ಸಲ ಗೆಲ್ಲಲೇಬೇಕು. ಪುರುಷ ಮತ್ತು ಸ್ತ್ರೀ ಇಬ್ಬರಿಗೂ ಸಮಾನ ಮಾನದಂಡಗಳಿರಲೇಬೇಕಾಗತ್ತೆ. ಹೋಗ್ಲಿ ಬಿಡು, ಇದರಿಂದ ಒಂದಂತೂ ಸಾಬೀತಾಯಿತು, ಈ ವಠಾರದಲ್ಲಿ ಇನ್ಯಾವ ಗಂಡಸು ಮಂಚೈನ್ ಥರ ಆಗೋಕ್ಕೆ ಧೈರ್ಯ ಮಾಡಲ್ಲ. ನಾನು ಮದುವೆ ಆದಾಗ ನಮ್ಮತ್ತೆ ಮಂಚಯ್ಯನ ಹೆಸರನ್ನ ಹಚ್ಚೆ ಹಾಕ್ಸಿದ್ರು, ಆಗ ತುಂಬಾ ನೋವಾಯ್ತು. ಅತ್ತೆ ಹೇಳಿದ್ರು ತುಂಬಾ ನೋವಾಗುತ್ತೆ, ಆದ್ರೆ ಗಂಡನ ಹೆಸರನ್ನ ಹೀಗೆ ಹಚ್ಚೆ ಹಾಕಿಸ್ಕೊಂಡ್ರೆ ಜೀವನ ಪೂರ್ತಿ ನನ್ನ ಜೊತೆ ಇರ್ತಾನೆ, ಮನ್ಸಲ್ಲಿ ಇಟ್ಕೊಂಡು ಪ್ರೀತಿಸ್ತಾನೆ ಅಂದಿದ್ರು. ಎಲ್ಲ ಸುಳ್ಳು, ಎಲ್ಲ ಸುಳ್ಳು. ಅಳ್ಬೇಡ ಸರ್ಸಮ್ಮ, ಅಳ್ಬೇಡ. ಒಂದು ವಿಷಯ ಗೊತ್ತಾ, ಈ ಸಮಾಜ ಪುರುಷ ಸಮಾಜ, ಗಂಡಸು ಏನು ಬೇಕಾದರೂ ಮಾಡ್ಬೋದು, ಹೆಂಡ್ತಿನ ಮನೆಯಿಂದ ಹೊರಗಡೆ ಹಾಕ್ಬೋದು, ಅವನು ಹೆಂಡ್ತಿ ಮೇಲೆ ಕೈ ಮಾಡ್ಬೋದು, ಏನು ಬೇಕಾದರೂ ಮಾಡ್ಬೋದು, ಯಾರು ಅವನನ್ನ ಪ್ರಶ್ನೆನೇ ಮಾಡಲ್ಲ. ಒಂದಲ್ಲ ಎರಡಲ್ಲ ಅವನು ಎಷ್ಟು ಬೇಕಾದರೂ ಮದುವೆ ಮಾಡ್ಕೋಬಹುದು. ಆದರೆ ಹೆಂಗಸರಿಗೆ ಅವರಿಂದ ಸಿಗೋದು ಬರೀ ನೋವು ಮಾತ್ರನೇ. ಕೊನೆಗೆ ಅಸಹಾಯಕಳಾಗಿ ನಿಲ್ಲೋದು ಒಂದು ಹೆಣ್ಣು ಮಾತ್ರನೇ. ಇದೇ ನಮ್ಮ ಅಂಗಡಿ, ಹಾ. ನಾವಿಲ್ಲಿ ಬಟ್ಟೆ ಒಗೆದು ಕೊಡ್ತೀವಿ, ಒಗೆದು ಇಸ್ತ್ರಿ ಮಾಡಿ ಅಲ್ಲಿಡ್ತೀವಿ. ನೋಡಿಲಿ, ನಾನು ಹೋಗಿ ಬಟ್ಟೆ ಇಸ್ಕೊಂಡು ಬರ್ತೀನಿ, ಅಷ್ಟರಲ್ಲಿ ಬಟ್ಟೆನೆಲ್ಲ ಜೋಡಿಸಿಟ್ಟಿರು. ಹಾ ಸರಿ, ಬಂದ ಮೇಲೆ ಉಳಿದ ಕೆಲಸ ಹೇಳ್ಕೊಡ್ತೀನಿ, ಸರಿನಾ?
ಸರಿ, ನೀವು ಹೋಗಿ ಬನ್ನಿ, ನಾನು ಮಾಡ್ತೀನಿ. ನಿನಗೆ ಈ ಅಂಗಡಿ ನಡೆಸ್ಕೊಂಡು ಹೋಗೋಕ್ಕಾಗಲ್ಲ. ನೀನಿನ್ನೂ ಚಿಕ್ಕವಳು. ಗಂಡನ್ನ ಬುಟ್ಟಿಲಿ ಬೀಳ್ಸ್ಕೊಳ್ಳೋದು ತುಂಬ ಸುಲಭವಾದ ಕೆಲಸ. ಆದರೆ ಈ ಅಂಗಡಿನ ಸರಸಮ್ಮ ನಿಭಾಯಿಸ್ಕೊಂಡು ಬಂದ ಹಾಗೆ ನೀನು ಒಂದಿನ ಕೂಡ ನಿಭಾಯಿಸ್ಕೊಂಡು ಹೋಗೋಕ್ಕಾಗಲ್ಲ. ಗೊತ್ತಾಯ್ತಾ? ನನ್ನ ಕೈ ಯಾಕೆ ಇಟ್ಕೊಂಡಿದ್ಯಾ? ನನ್ನ ಕೈ ಬಿಡು. ನನ್ನ ಹತ್ರ ಬಂದು ಜ್ಯೋತಿಷ್ಯ ಎಲ್ಲ ಹೇಳ್ಬೇಡ. ನಾನು ಏನಾದರೂ ಮಾಡ್ತೀನಿ, ನನಗಿಷ್ಟ ಬಂದಂಗೆ ಇರ್ತೀನಿ. ಇನ್ನೊಂದು ವಿಷಯ ಮರಿಬೇಡ, ನಾನು ನಿನ್ನ ಜಾತಿಗಿಂತ ಮೇಲ್ ಜಾತಿಯವಳು. ನನ್ನ ಮುಂದೆ ಬಾಲ ಬಿಚ್ಚಕ್ಕೆ ಬರಬೇಡ. ಅರ್ಥ ಆಯ್ತಾ? ಇದನ್ನ ಸರಿಯಾಗಿ ಲೆಕ್ಕ ಹಾಕೋ. ಏ ಮಂಜಯ್ಯ, ನೀನು ಆ ಹೆಂಗ್ಸನ್ ಕರ್ಕೊಂಡು ಓಡೋಗಿದ್ಯಲ್ಲ, ವಾಪಸ್ ಯಾವಾಗ ಬಂದೆ? ಅಣ್ಣಯ್ಯ, ಹಳೆ ವಿಷಯ ಯಾಕೆ ಸುಮ್ಮನೆ? ನೀವು ಗಂಡಸೆ, ಗಂಡಸ್ರ ಮನಸ್ಸನ್ನ ಅರ್ಥ ಮಾಡ್ಕೊಳ್ಳಿ. ನನ್ನ ಸೊಸೆನ ಓಡಿಸ್ಕೊಂಡು ಹೋಗಿದ್ದವನು ನೀನೇ ತಾನೆ? ನಿನ್ನ ಬಿಡವ ನಾನು. ಬಿಡ್ರಿ, ನನ್ಗ್ಯಾಕ್ರೆ ಹೊಡಿತೀರಾ? ಇದೇ ಮಾತು ನಾನು ನಿಮ್ಮ ಸೊಸೆನ ಕೇಳಿ ಹೋಗಿ, ನನ್ನ ಜೊತೆ ಯಾಕೆ ಓಡ್ ಬಂದ್ಲು ಅಂತ. ನಾನೆಲ್ಲ ಹೋಗಲ್ಲ. ನನ್ನೇ ಪ್ರಶ್ನೆ ಮಾಡೋಷ್ಟು ಕೊಬ್ಬ ನಿನಗೆ? ಹೌದು, ಕೇಳ್ದೆ, ಏನ್ ತಪ್ಪು? ನಾನ್ ಹೊರಗ್ ಹೋಗ್ ಬಂದಾಗ ನೀವ್ ಪ್ರಶ್ನೆ ಮಾಡ್ತಿರ ತಾನೆ? ಏ ನನ್ ಗಂಡ್ಸು ಕಣೆ, ಗಂಡ್ಸು ನಾನೇನ್ ಬೇಕಾದ್ರೂ ಮಾಡ್ಬೋದು, ತಿಳ್ಕೋ. ನಾನು ಗಂಡ್ಸು, ನಾನ್ ಏನ್ ಬೇಕಾದ್ರೂ ಮಾಡ್ಬೋದು. ನಿಲ್ಸಿ, ಗಂಡ್ಸ ಆದವನು ಏನ್ ಬೇಕಾದ್ರೂ ಮಾಡ್ಬೋದು ಅಂತ ಎಲ್ ಬರ್ದಿದೆ? ಮೊದ್ಲು ನೀವ್ ಯಾರು ಹೇಳಿ? ನನಗೂ ನಿಮ್ ತರಾನೇ ಮದ್ವೆ ಆಗಿದೆ. ಆದ್ರೆ ನಿಮ್ ತರ ಒಂದಿನಾನು ನನ್ನ ಹೆಂಡತಿ ಮೇಲೆ ಕೈ ಎತ್ತಿಲ್ಲ. ನಿನ್ ಹೆಂಡತಿ ನಿನ್ ಇಷ್ಟ, ನನಗ್ ಬುದ್ಧಿ ಹೇಳಕ್ ಬರ್ಬೇಡ. ಅರ್ಥ ಆಯ್ತಾ? ಮುಚ್ಕೊಂಡು ಹೋಗ ಇಲ್ಲಿಂದ. ಏನು ಹೀಗ್ ನಿಮ್ ಹೆಂಡತಿನ ಬೀದಿಲಿ ಎಳ್ಕೊಂಡ್ ಬಂದು ಹೊಡಿಯೋದಕ್ಕೆ ನಿಮಗ್ ನಾಚಿಕೆ ಆಗಲ್ವಾ? ನನಗ್ ಯಾಕೆ ನಾಚಿಕೆ ಆಗ್ಬೇಕು? ನನ್ನ ಹೆಂಡತಿಗೆ ನಾನು ಏನ್ ಬೇಕಾದ್ರೂ ಮಾಡ್ತೀನಿ. ನಮಗ್ ಯಾಕೆ ನಾಚಿಕೆ ಆಗ್ಬೇಕು? ವಿಚಿತ್ರ ಅನ್ಸುತ್ತೆ ಅಲ್ವಾ ಭೀಮರಾವ್? ನಿನ್ನ ನೋಡ್ತಿದ್ರೆ ಯಾಕೋ ನನಗೆ ನಗು ಬರ್ತಿದೆ. ನೀನ್ ಯಾರು? ನೀನ್ ಯಾರೂ ಅಲ್ಲ, ಆದ್ರೂ ಗಂಡ ಹೆಂಡತಿರ್ ವಿಷಯದಲ್ಲಿ ನೀನ್ ಬರುವಂತ ಅವಶ್ಯಕತೆ ಏನಿದೆ? ಒಂದು ಮಾತ್ ನೆನ್ಪಲ್ಲಿಟ್ಕೋ, ನಿಂಗೂ ಈಕೆಗೂ ದೊಣ್ಣೆ ಪೆಟ್ಟೆ ಸರಿ ನೋಡು. ಜೋಶಿಯವ್ರೆ, ನನ್ಗೊಂದು ಅರ್ಥ ಆಗ್ತಾ ಇಲ್ಲ, ನೀವು ಯಾಕೆ ಎಲ್ಲ ಕಡೆಗೂ ಬರ್ತೀರಾ? ಆನಂದ, ನಿಂಗಿದ ಅರ್ಥ ಆಗಲ್ಲ. ಯಾಕಂದ್ರೆ ಅರ್ಥ ಮಾಡ್ಕೊಳ್ಳೋದಕ್ಕೆ ಬುದ್ಧಿ ಇರಬೇಕಾಗತ್ತೆ. ಹಾ, ಇನ್ನೊಂದ್ಸಲ ಅರ್ಥ ಆಗೋ ಥರ ಹೇಳ್ತೀನಿ. ಈ ಕೆಳವರ್ಗದ ಭೀಮರಾವ್ ಎಲ್ಲೆಲ್ಲೆಲ್ಲ ಇರ್ತಾನೋ ಅಲ್ಲೆಲ್ಲ ಅವನ ಯೋಗ್ಯತೆ ತೋರಿಸೋಕೆ ಈ ಮೇಲ್ವರ್ಗದ ನರೋತ್ತಮ ಜೋಶಿ ಇದ್ದೇ ಇರ್ತಾನೆ. ನೋಡಿ, ನೀವ್ ಎಲ್ಲಿ ಇವ್ರನ್ನ ಬಿಟ್ಟು ಹೋಗ್ತೀರಾ ಅನ್ನೋ ಭಯದಿಂದ ನೀವ್ ಏನ್ ಮಾಡಿದ್ರು ಸಹಿಸ್ಕೊಂಡು ಸುಮ್ನಿದ್ದಾರೆ ಇವರು. ಅವ್ರ ಭಯನ ದುರುಪಯೋಗ ಪಡಿಸ್ಕೋಬೇಡಿ, ಹೆಂಡತಿಗೆ ಗೌರವ ಕೊಡಿ, ಆಕೆ ಅವಲಂಬನೆನ ಗೌರವಿಸೋದನ್ನ ಕಲೀರಿ ಮೊದ್ಲು, ಆಗ ನಿಮ್ ಸಂಬಂಧ ಇನ್ನೂ ಚೆನ್ನಾಗಿರುತ್ತೆ. ಗೌರವನ ಸಿಕ್ಕಲ್ಲ ನಿಂಗೂ ಈಕೆಗೂ, ಯಾವತ್ತೂ ಗೌರವ ಸಿಕ್ಕಲ್ಲ ಭೀಮರಾವ್. ನರೋತ್ತಮ್ ಜೋಶಿ, ಗೌರವ ಪ್ರತಿಯೊಬ್ಬರ ಹಕ್ಕು. ಖಡ್ಗದ ಕೆಲಸನ ಸೂಜಿ ಮಾಡದೇ ಇರಬಹುದು, ಆದ್ರೆ ನೆನ್ಪಿಟ್ಕೊಳ್ಳಿ, ಸೂಜಿ ಜಾಗನ ಖಡ್ಗ ಯಾವತ್ತೂ ತುಂಬಕ್ಕಾಗಲ್ಲ. ಅಯ್ಯೋ, ವಾಹ್, ಎಂತ ಮಾತ್ ಹೇಳ್ದೆ! ನಿನ್ನ ಈ ಮಾತಿಂದ ಜಗತ್ತೇನು ಬದಲಾಗಲ್ಲ ಭೀಮರಾವ್. ನೋಡ್ಬೇಕಾ? ನೋಡು, ಬಾ ಇಲ್ಲಿ, ತಗೋ ಈ ಹಣನ, ನಿನ್ನ ಹೆಂಡತಿಗೆ ಇನ್ನೂ ಚೆನ್ನಾಗಿ ಹೊಡಿ,
ಇವನ್ ಮಾತಿಂದ ಜಗತ್ ಬದಲಾಗಲ್ಲ ಅನ್ನೋದನ್ನ ಚೆನ್ನಾಗಿ ಅರ್ಥ ಮಾಡ್ಸೋಣ ಇವನಿಗೆ. ಹೋಗು ರೀ, ನಿಮ್ಗೆ ನಾಚಿಕೆ ಆಗೋದಿಲ್ವೇನ್ರಿ? ಬಿಡ್ರಿ, ಯಾಕೇನಾ ದುಡ್ಡುಗೋಸ್ಕರ ಹೆಂಡತಿನ ಹೊಡಿತೀರಾ? ಬಾಗಿಲು ತೆಗೀರಿ, ಬಾಗಿಲು ತೆಗೀರಿ. ಭೀಮರಾವ್, ಎದುರುತ್ರ ಕೊಡ್ತೀಯಾ? ಇನ್ನೂ ಜೋರಾಗಿ ತಟ್ಟು, ಇನ್ನೂ ಜೋರಾಗಿ ಬಡಿ. ಯಾಕಂದ್ರೆ ನೀನ್ ಬಡಿಯೋದ್ರಿಂದ ಏನು ಏಟ್ ಕಮ್ಮಿ ಬೀಳಲ್ಲ, ನಿನ್ಗೆ ಮತ್ತ ಆಕೆಗೆ ಯಾವತ್ತೂ ಗೌರವ ಸಿಕ್ಕಲ್ಲ ಭೀಮರಾವ್. ಇದು ನಿನ್ನ ತಪ್ಪು ಕಲ್ಪನೆ, ಆದ್ರೆ ಇವತ್ತಲ್ಲ ನಾಳೆ ನಿಮ್ಮಂಥವ್ರಿಗೆ ಅರ್ಥ ಆಗೆ ಆಗುತ್ತೆ. ಪ್ರತಿಯೊಬ್ರಿಗೂ, ಅದು ಹೆಣ್ಣಾಗಿರಬಹುದು ಇಲ್ಲ ಕೆಳವರ್ಗದವರಾಗ್ಲಿ, ಸಮಾನತೆ ಹಾಗೆ ಗೌರವ ಜನ್ಮಸಿದ್ಧ ಹಕ್ಕು. ಸರಿಯಾಗಿ ಮಾಡಿದಿರ ಬಿಡಿ, ಮತ್ತೆ ಮಾವ ಇದೇ ವಿಷಯ ಇಟ್ಕೊಂಡು ಬಂದ್ರೆ ನೀವವ್ರಿಗೆ ಇದೇ ತರ ಉತ್ತರ ಕೊಡಿ. ಹೆದರ್ಕೊಂಡು ಅವರು ಸುಮ್ಮನಾಗ್ತಾರೆ, ಇನ್ನೊಬ್ರು ಬಾಯಿ ಮುಚ್ಕೊಂಡಿರ್ತಾರೆ. ಮಂಚಯ್ಯ, ಇದನ್ನ ಚೆನ್ನಾಗಿ ಒಗೆದು ಚೆನ್ನಾಗಿ ಇಸ್ತ್ರಿ ಮಾಡ್ಕೊಟ್ಬಿಡು. ನಿಂತ್ಕೋ. ಬಿಟ್ಟಿ ಬಟ್ಟೆ ಒಗೆಯೋದೆಲ್ಲ ಇಲ್ಲಿ ನಡೆಯಲ್ಲ. ಇನ್ಮೇಲೆ ನಂಗೆ ಹೇಳಿದ್ದಾರೆ ಇವರು, ಇಲ್ಲಿರೋ ಅಕ್ಕಪಕ್ಕದವರು ಬಿಟ್ಟಿ ಕೆಲಸ ಮಾಡಿಸ್ಕೊಳ್ಳೋದು ಜಾಸ್ತಿ ಅಂತ. ಆದ್ರೆ ಒಂದು ವಿಷಯ ನೆನ್ಪಿಟ್ಕೋ, ನಾನು ಸರ್ಸಮ್ಮ ಅಲ್ಲ, ಪ್ರತಿಭಾ. ಪ್ರತಿಭಾ ಅಗಸ್ಕಿತ್ತಿ ಅಂತ ಪೂರ್ತಿ ಹೆಸರೇಳು. ಸರಿಯಾಗಿ ಹೇಳಿದ್ರಿ ಮಂಚಯ್ಯನವ್ರೆ, ಹಳೆ ಅಗಸ್ಕಿತ್ತಿ ಕೆಲಸ ಇವ್ರು ತಗೊಂಡ್ರೆ ಹೇಳಕ್ ಹೇಳಿ ಪೂರ್ತಿ ಹೆಸರನ್ನ. ಇವರು ಪ್ರತಿಭಾ ಅಗಸ್ಕಿತ್ತಿ ಅಂತ ಹೇಳ್ತಾಳೆ, ಅದ್ರಲ್ಲೇನ್ ಕಷ್ಟ ಇದೆ ಹೇಳೋಕೆ ಇವಳಿಗೆ? ಏನ್ ಪ್ರತಿಭಾ ಹೇಳು. ಹಾಗಾದ್ರೆ ಎಲ್ರ ಮುಂದೆ ಹೇಳಿ ಇವಳು ಅಗಸ್ಕಿತ್ತಿ ಆಗಿದ್ದಾಳೆ ಅಂತ. ಇಲ್ಲ ಅಂದ್ರೆ ನಾವೆಲ್ಲ ಈಕೆಗಿನ್ನು ಮೇಲ್ನೋಳು ಅನ್ನೋ ಕೊಬ್ಬು ಇನ್ನೂ ಇದೆ ಅಂತ ತಿಳ್ಕೊತೀವಿ. ಪ್ರತಿಭಾ ಹೇಳಮ್ಮ ಹೇಳಿ. ಏ ಮುದುಕಿ, ಸ್ವಲ್ಪ ಹೊತ್ತಿಗೆ ಮುಂಚೆ ಬರೀ ಕೈ ತಿರುಗಿಸಿದ್ದೆ, ಈ ಸಲ ಕೈ ಮುರಿದು ಕಳಿಸ್ತೀನಿ. ಶಾಂತಮ್ಮ ನಿಂತ್ಕೋ. ಮಂಚಯ್ಯ ಮನ್ಸು ಮಾಡಿದ್ರೆ ನಾನು ನಿನ್ನ ಅಲ್ಲೇ ಹೊಡಿತಾ ಇದ್ದೆ, ಆದ್ರೆ ಬೇಡ ಅಂತ ಸುಮ್ಮನಾದೆ. ಕದ್ದು ಮುಚ್ಚಿ ಹೊಡೆಯೋದ್ರಲ್ಲಿ ಏನಿದೆ? ನೀನ್ ತಪ್ಪು ಮಾಡಿದ್ಯಾ, ಅದಕ್ಕೆ ಯಾರು ಇಲ್ದಿರೋ ಹೊತ್ತಲ್ಲಿ ಬಂದು ನನ್ನ ಕೈ ಹಿಡ್ಕೊಂಡು ತಿರ್ಚಿದ್ಯಾ? ಶಾಂತಮ್ಮ ಮಿತಿ ಮೀರ್ತಾ ಇದೀಯಾ. ನಂಗೆ ಕಪಾಳಕ್ಕೆ ಹೊಡೆದೆ ಅಲ್ವಾ, ಈಗ ನಾನು ನಿನಗೇನ್ ಮಾಡ್ತೀನಿ ಅಂತ ನೋಡ್ತಿರೋ? ತಾಯಿ ತರ ಅವ್ರು ನನಗೆ, ತಾಯಿ ಅಂದ್ರೆ ದೇವ್ರು ಅನ್ಕೋ. ನನ್ ಮುಂದೆ ಅವ್ರು ಕೈಯೆಲ್ಲ ಮಾಡಕ್ ಬರ್ಬೇಡ. ಬಿಡೆ ಬಿಡೆ ನನ್ ಕೈನೋ ಬಿಡು. ರಮಾ ಕಂಡವ್ರ ಜಗಳದಲ್ಲಿ ಮೂಗ್ ತೋರಿಸೋ ಅವಶ್ಯಕತೆ ಇಲ್ಲ ರಮಾ, ಒಳಗ್ ನಡಿ. ಶಾಂತಮ್ಮ ಕಂಡವ್ರಲ್ಲ, ಶಾಂತಮ್ಮಂಗ್ ಏನಾದ್ರೂ ಹೆಚ್ಚು ಕಮ್ಮಿ ಆದ್ರೆ ನಾನ್ ಇವಳನ್ನ ಸುಮ್ಮನೆ ಬಿಡಲ್ಲ. ನೀನ್ ನಾಲ್ಗೆ ಹದ್ದ್ ಮೀರ್ತಾ ಇದೆ. ನಾನ್ ಹೆಂಗ್ ಇವಳಗ್ ತಾಯಿನೋ ಹಾಗೆ ಇವಳು ನನಗೆ ಮಗಳಿದ್ದ ಹಾಗೆ. ನನ್ ಮುಂದೆ ಕೈ ಎತ್ತದೆಲ್ಲ ಇಟ್ಕೊಬೇಡ ಜಿಜ್ಜಬಾಯ್. ಎಲ್ಲಾ ಗಂಡಸರು ಹೆಣ್ಮಕ್ಳಿಗೆ ಗೌರವ ಕೊಡಲ್ಲ, ನೀನೊಂದು ಹೆಣ್ಣಾಗಿ ಒಂದು ಹೆಂಗ್ಸ್ಗೆ ಗೌರವ ಕೊಡೋದನ್ನ ಕಲ್ತ್ಕೋ. ಯಾರು ಕೆಟ್ಟ ದೃಷ್ಟಿ ಬಿತ್ತೋ ನನ್ನ ಸಂಸಾರದ ಮೇಲೆ ಗೊತ್ತಿಲ್ಲ, ಎಲ್ಲ ಸರ್ವನಾಶ ಆಗೋಯ್ತು.
ಸರ್ಸಮ್ನವ್ರೆ, ದಯವಿಟ್ಟು ಹೊಳ್ಬೇಡಿ. ನಿಮ್ಮ ದುಃಖ ಏನು ಅಂತ ನನಗೂ ಕೂಡ ಅರ್ಥ ಆಗುತ್ತೆ. ಜೀವನ ಪೂರ್ತಿ ಕೈ ಹಿಡಿತೀನಿ ಅಂತ ಬಂದವನು ಮಧ್ಯದಲ್ಲೇ ಕೈ ಬಿಟ್ಟು ಹೋದಾಗ ಕಷ್ಟ ಆಗುತ್ತೆ. ಆದ್ರೆ ಈ ತರ ಅಳ್ತಾ ಕೂತ್ರೆ ಯಾವುದು ಬದಲಾಗಲ್ಲ ಅಲ್ವಾ ಮಂಗೇಶ? ನಂಗಿನ್ನೂ ಚೆನ್ನಾಗಿ ನೆನಪಿದೆ, ನಾವು ಮದುವೆ ಆಗಿದ್ದ ಹೊಸ್ತ್ರಲ್ಲಿ ಮಂಚಯ್ಯ ನನ್ನನ್ನು ತುಂಬಾ ಪ್ರೀತಿಸ್ತಿದ್ದ, ತುಂಬಾ ಕಾಳಜಿ ತೋರಿಸ್ತಿದ್ದ. ಅಂಗಡಿ ಶುರು ಮಾಡೋದು ನಮ್ ಕನಸಾಗಿತ್ತು. ಕಷ್ಟಪಟ್ಟು ಒಂದೊಂದು ಪೈಸೆ ಕೂಡಿಟ್ಟು ಅಂಗಡಿ ಶುರು ಮಾಡಿದ್ವಿ. ಇಬ್ರು ಒಟ್ಟಾಗಿ ಕೆಲಸ ಮಾಡಿದ್ವಿ. ನನ್ನ ಜಾಗದಲ್ಲಿ ಸೌತಿನ ಕರ್ಕೊಂಬಂದು ಕೂರಿಸ್ಕೊಂಡ್ರು ಪರವಾಗಿಲ್ಲ. ಆದ್ರೆ ಕಷ್ಟಪಟ್ಟು ನಿಲ್ಸಿರೋ ಅಂಗಡಿನೂ ಅವಳ ಕೈ ಕೊಟ್ಟನಲ್ಲ ಇವನು. ನನ್ನ ಕನ್ಸೆಲ್ಲ ನುಚ್ಚ ನೂರಾಗೋಯ್ತು. ಸರ್ಸಮ್ನವ್ರೇ, ದುಃಖ ಪಡಬೇಡಿ, ಸಮಾಧಾನ ಮಾಡ್ಕೊಳ್ಳಿ. ನೀವೇ ನೋಡ್ತೀರಿ, ಇವತ್ತಿಲ್ಲ ನಾಳೆ ಎಲ್ಲ ಸರಿ ಹೋಗುತ್ತೆ. ಅಲ್ಲಿವರೆಗೂ ಚಿಂತೆ ಮಾಡಬೇಡಿ, ನಾನು ನಿಮ್ಮ ಜೊತೇಲಿ ಇರ್ತೀನಿ. ನನಗೆ ಚಹಾ ಮಾಡೋದ್ರಲ್ಲೆಲ್ಲ ತುಂಬ ಒಳ್ಳೆ ಅನುಭವ ಇದೆ. ನಾವಿಬ್ಬರು ಸೇರಿಕೊಂಡು ಚಹಾ ಅಂಗಡಿ ಶುರು ಮಾಡೋಣ. ನಾನು ಚಹಾ ಮಾಡ್ತೀನಿ, ನಿಮಗೆ ಹೇಗಿದ್ರು ಅಂಗಡಿ ನಡೆಸೋಕೆ ಬರುತ್ತೆ. ಬೇಡ, ನಂಗಿದೆಲ್ಲ ಆಗಲ್ಲ ಅನ್ಸುತ್ತೆ. ಎಲ್ಲಾನು ಆಗುತ್ತೆ ಸರ್ ಸಮ್ನವ್ರೆ, ನನಗೆ ನಂಬಿಕೆ ಇದೆ ನಿಮ್ಮ ಕೈಲಿ ಆಗುತ್ತೆ ಅಂತ. ಮಂಗೇಶಣ್ಣ, ನೀವು ತುಂಬ ಒಳ್ಳೆಯವರು ಮಂಗೇಶಣ್ಣ. ನೀವೆಷ್ಟು ಗೌರವದಿಂದ ಸರ್ಸಮ್ನವ್ರಿಗೆ ತಿಳಿ ಹೇಳ್ತಿದ್ರಿ. ಈ ಜಗತ್ತಿನಲ್ಲಿರೋ ತುಂಬ ಜನ ನಿಮ್ಮಿಂದ ನಿಮ್ಮ ಈ ಒಳ್ಳೆತನನ ಕಲಿಬೇಕಾಗಿದೆ. ಹೆಣ್ಮಕ್ಳಿಗೂ ಗೌರವ ಕೊಡಬೇಕು ಅನ್ನೋದನ್ನ ಯಾಕೆ ಯಾರು ಅರ್ಥ ಮಾಡ್ಕೋತಿಲ್ಲ ಅನ್ನೋದು ನನಗೆ ಗೊತ್ತಾಗ್ತಿಲ್ಲ. ನಿಂಗೆ ಗೊತ್ತಾ ಭೀಮಾ, ಒಂದ್ ಹೆಣ್ಣು ತನ್ನ ಜೀವನ ಪೂರ್ತಿ ಒಂದನ್ನೇ ಬಯಸ್ತಾ ಇರೋದು ಅಂದ್ರೆ ಅದು ಗೌರವನ. ಅವಳು ಮಗಳಾಗಿದ್ದಾಗ ಅಪ್ಪ ಅಮ್ಮಂಗ್ ಗೌರವ ತಂದ್ಕೊಡ್ಬೇಕು, ದೊಡ್ಡೋಳಾಗಿ ಗಂಡನ್ ಮನೆಗೆ ಹೋದ್ಮೇಲೆ ಗಂಡನ್ ಮನೆಯವ್ರಿಗೆ ಗೌರವ ತಂದ್ಕೊಡಕ್ ನೋಡ್ತಾಳೆ. ಆದ್ರೆ ಖುದ್ದು ಅವಳಿಗೆ ಗೌರವ ಬೇಕು ಅಂತ ಯೋಚನೆ ಮಾಡಲ್ಲ. ಯಾರ್ ಬೇಕಾದ್ರೂ ಬೇಕಾ ಬಿಟ್ಟು ಅವಮಾನ ಮಾಡ್ಬೋದು. ನೋಡು ಜಿಜಾಬಾಯಿ, ನೀನು ಮತ್ತೆ ನಾನು ಇಬ್ಬರಿಗೂ ಬೇಕಾಗಿರೋದು ಒಂದೇ, ಭೀಮರಾವ್ ಓದ್ ನಿಲ್ಲಿಸ್ಬೇಕು. ಹಂಗೇನೆ ಭೀಮರಾವ್ ಓದ್ಬಿಟ್ಟ, ಈಗ ನಾವು ಇನ್ನೂ ಎಚ್ಚರವಾಗಿರ್ಬೇಕು. ಯಾವುದೇ ಕಾರಣಕ್ಕೂ ಭೀಮರಾವ್ ಮತ್ತೆ ಓದಿನ ದಾರಿ ಹಿಡಿಬಾರ್ದು. ಅರ್ಥ ಆಯ್ತಾ? ಕಷ್ಟ ಅನ್ಸತ್ತೆ. ಅವನಪ್ಪ, ಅವನಣ್ಣ, ಮತ್ತೆ ಅವನ ಹೆಂಡತಿ ಮತ್ತೆ ಅವನ್ನ ಕಾಲೇಜಿಗೆ ಕಳಿಸ್ಬೇಕು ಅಂತ ಪ್ರಯತ್ನ ಪಡ್ತಿದ್ದಾರೆ. ನಾವು ಕೂಡ ಪ್ರಯತ್ನ ಪಡೋಣ. ಯಾವುದೇ ಕಾರಣಕ್ಕೂ ವಿದ್ಯೆ ಕಡೆ ತಲೆ ಕೂಡ ಹಾಕ್ತಿರೋ ತರ ನಾವು ಪ್ರಯತ್ನ ಪಡೋಣ. ಇದನ್ನ ಸಾಧಿಸಕ್ಕೆ ಒಳ್ಳೆ ದಾರಿ ಯಾವುದು ಅಂತ ಗೊತ್ತಾ ಜಿಜಾಬಾಯಿ? ಒಂದೊಳ್ಳೆ ಕೆಲಸ ಹುಡ್ಕೊಳ್ಳಿ ಅವನು. ಒಂದ್ಸಲ ದುಡ್ಡು ಸಂಪಾದನೆ ಮಾಡೋ ರುಚಿ ಹತ್ತಿದ್ರೆ ವಿದ್ಯೆ ದಾರಿನ ಮತ್ತೆ ತುಳಿಯಕ್ಕಾಗಲ್ಲ. ಅಂತ ಒಳ್ಳೆ ಕೆಲಸ ಎಲ್ಲಿ ಸಿಗುತ್ತೆ? ಸಿಗುತ್ತೆ, ಇನ್ನು ಅವನಿಗೆ ಒಳ್ಳೆ ಕೆಲಸ ಸಿಗುತ್ತೆ. ಒಂದ್ ಕೆಲಸ ಮಾಡು ಸಾಕು. ಸರಿ, ನನ್ನ ಪ್ರಾಣನ ಒತ್ತೆ ಇಟ್ಟಾದ್ರೂ ಭೀಮನ್ಗೆ ಈ ಕೆಲಸ ಸಿಗೋ ತರ ನಾನು ಮಾಡ್ತೀನಿ. ಸರಿ, ಹಾಗಿದ್ರೆ ಇವ್ರ ವಿರುದ್ಧ ಹೋರಾಡಕ್ಕೆ ತಯಾರಾಗ್ತೀನಿ. ನನ್ನ ಗಂಡನ್ನ ನನ್ನ ಅತ್ತೆಯಿಂದ ಕಾಪಾಡಬೇಕು ಅಂದ್ರೆ ಅದಕ್ಕೂ ಸೈ.